ನಮಸ್ಕಾರ ರೈತ ಬಾಂಧವ್ರೆ ನಾನು ಡಾಕ್ಟರ್ ಎನ್ ಬಸವರಾಜ್ ಅಂದ್ಬಿಟ್ಟು ಸಂಶೋಧನಾ ನಿರ್ದೇಶಕರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಲ್ಕೋಟೆಯಿಂದ ಮಾತಾಡ್ತಾ ಇದ್ದೇನೆ ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಅಥವಾ ಈ ಎಲ್ಲ ಪ್ರಪಂಚದಲ್ಲೂ ನಾವು ಯಾವತ್ತು ಕಂಡು ಕೇಳಿರಿದಂಥ ಒಂದು ಕರೋನಾ ರೋಗಾಣು ಬಂದುಬಿಟ್ಟು ತುಂಬ ಪ್ರತಿಯೊಂದು ವ್ಯವಹಾರಕ್ಕೂ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಪಡಿಸಿ ತುಂಬ 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 ತೊಂದರೆ ಆಗಿದೆ ಈ ನಿಟ್ಟಿನಲ್ಲಿ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಅನೇಕ ರೀತಿಯಿಂದ ತೊಂದರೆ ಆಗಿದೆ ಅವುಗಳ ನಮ್ಮ ತೋಟಗಳಲ್ಲಿ ಬೆಳೆದಂಥ ಹಣ್ಣು ಹಂಪಲಿರ್ಬೋದು ಹೂ ಇರ್ಬೋದು ಇವನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಆಗದೇನ ಸಹ ಭಾಳಷ್ಟು ಜನ ಪರಿತಪಿಸ್ತಿದ್ದಾರೆ ಹತಾಶರಾಗಿ ಕೈ ಕೊಡಿದ್ದಾರೆ ಆದರೂ ಸಹ ನಾವು ಈ ನಿಟ್ಟಿನಲ್ಲಿ ಮುಂದೆ ಕೈಗೊಳ್ಳಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋದು ಒಳ್ಳೆಯದು ಈ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಇಪ್ಪತ್ತ್ಮೂರು ಜಿಲ್ಲೆಗಳು ಕರ್ನಾಟಕ ರಾಜ್ಯದ ಇಪ್ಪತ್ತ್ಮೂರು ಜಿಲ್ಲೆಗಳು ನಮ್ಮ ವ್ಯಾಪ್ತಿಗೆ ಒಳಪಡುತ್ತವೆ ಬೀದರಿಂದ ಮೈಸೂರು ತನಕವೂ ಇವು ಹಮ್ಮಿಕೊಂಡಿದೆ ವಲಯವಾರು ಪ್ರತಿಯೊಂದು ಜಿಲ್ಲೆನಲ್ಲೂ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಇರುತ್ತೆ ಅಥವಾ ಸಂಶೋಧನಾ ಕೇಂದ್ರ ಇರುತ್ತೆ ವಲಯವಾರು ಇರುತ್ತೆ ಈ ಎಲ್ಲ ವಲಯಗಳಲ್ಲೂ ಆಯಾ ಭಾಗಕ್ಕೆ ಸಂಬಂಧಿಸಿದಂಥ ಬೆಳೆಗಳ ಬಗ್ಗೆ ಅತ್ಯುನ್ನತ ಹೊಂದಿದ ವಿಜ್ಞಾನಿಗಳು ಕಾರ್ಯ ಮಾಡ್ತಾಯಿರ್ತಾರೆ ಹಾಗಾಗಿಬಿಟ್ಟು ಈ ಎಲ್ಲ ವಿಜ್ಞಾನಿಗಳನ್ನ ಅವರವರ ಪರಿಣಿತಿ ಹೊಂದಿರತಕ್ಕಂಥ ವಿಷಯಗಳ ಬಗ್ಗೆ ಮತ್ತು ಅವರ ಮೊಬೈಲ್ ಸಂಖ್ಯೆಯ ಬಗ್ಗೆ ನಾನು ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ ಇವುಗಳ್ನ ಉಪಯೋಗಿಸ್ಬಿಟ್ಟು ನಮಗೆ ಈ ಹೆಂಗಿದ್ರು ಯಾವ ರೀತಿ ಇದ್ದರೂ ಕನ್ನಡದಲ್ಲಿ ತುಂಬ ಎಲ್ಲ ರೀ ಕಡೆಯಲ್ಲೂ ಒಳ್ಳೆ ಮಳೆ ಆಗಿದೆ ಅಂತ ಒಂದು ಸುದ್ದಿ ಇದೆ ಮಾಗಿ ಉಳುಮೆ ಮಾಡ್ಕೋಬೇಕು ಬೇಸಿಗೆ ಒಳಮೆ ಮಾಡ್ಕೋಬೇಕು ಮತ್ತು ಮುಂದಿನ ಕಾರ್ಯಚಟುವಳಿಗೆ ಮುಂಗಾರು ಕಾರ್ಯಚಟುವಳಿಗೆ ನಾವು ಇಂದನೇ ತಯಾರು ಮಾಡಬೇಕು ಇದಕ್ಕೆ ಬೇಕಾದಂಥ ಬೀಜದ ಲಭ್ಯತೆ ಗಿಡಗಳ ಲಭ್ಯತೆ ಬಗ್ಗೆ ಮಾಹಿತಿನೂ ಸಹ ನೀವು ನಮ್ಮನ್ನು ಫೋನ್ ಮಾಡಿಬಿಟ್ಟು ಕೇಳಿ ತಿಳ್ಕೊಬೋದಾಗಿರುತ್ತೆ ಈ ನಿಟ್ಟಿನಲ್ಲಿ ಇದೊಂದು ಸದವಕಾಶವನ್ನು ತಾವೆಲ್ಲ ರೈತ ಬಾಂಧವರು ಉಪಯೋಗಿಸ್ಕೊಂಡ್ಬಿಟ್ಟು ತಮ್ಮ ತಮ್ಮ ವಲಯ ವ್ಯಾಪ್ತಿಗೆ ಬರ್ತಕ್ಕಂಥ ವಿಜ್ಞಾನಿಗಳನ್ನು ಸಂಪರ್ಕಿಸಿಬಿಟ್ಟು ತಮಗೆ ಬೇಕಾದಂಥ ಬೀಜ ಮತ್ತು ಗಿಡಗಳ ಬಗ್ಗೆ ಮಾಹಿತಿ ಮತ್ತು ಯಾವ ರೀತಿ ಯಾವ ಬೆಳೆ ಹಾಕಿದರೆ ಮುಂದೆ ನಮಗೆ ಅನುಕೂಲ ಆಗ್ಬೋದು ಎಂಬುದರ ಬಗ್ಗೆ ಮಾಹಿತಿನ ಪಡ್ಕೊಂಡು ಪಡ್ಕೊಳ್ತೀರಾ ಅಂದ್ಬಿಟ್ಟು ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್